ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಬಂದು ಅಜಯ್ ಗೌಡ ಅಂತ ಹೇಳಿ. ನಾನು ಇವತ್ತು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನಮಗೆಲ್ಲರಿಗೂ ಜಲ್ಲಿಕಟ್ಟೆ ಬೇಕೇ ಬೇಕು. ಯಾಕೆ, ಎಷ್ಟೋ ಸಾವಿರ 2000 ವರ್ಷದಿಂದ ನಾವು ಆಡ್ಕೊಂಬರ್ತಿರೋ ಒಂದು ಗೇಮ್ ಅದು, ನಮ್ಮ ಇಂಡಿಯಾಗಿರೋ ಒಂದು ಚೆನ್ನಾಗಿರೋ ಗೇಮ್ ಅದು. ಅದನ್ನು ಈಗ ಗೌರ್ಮೆಂಟ್ ಬಂದು ಬ್ಯಾನ್ ಮಾಡ್ತೀವಿ ಅಂತ ಓಡಾಡ್ತಿದೆ. ದಯವಿಟ್ಟು ನಾವು ಯಾರೂ ಅದಕ್ಕೆ ಬಿಟ್ಕೊಡ್ಬಾರ್ದು. ಯಾಕೆ ಅಂದರೆ, ಫಸ್ಟು ಬಂದು ನಮ್ಮ ಗೂಳಿ, ಕನ್ನಡದಲ್ಲಿ ಬಂದು ಗೂಳಿ ಅಂತ ಹೇಳ್ತೀವಿ ನಾವು, ಸರಿನಾ? ಆ ಗೂಳಿ ಬಂದು 86 ಜಾತಿ ಇತ್ತು ಆ ಗೂಳಿ. ಈಗ ಬರೀ ಹುಡುಕಿದ್ರೆ 5-6 ಸಿಗುತ್ತಷ್ಟೇ ನಮಗೆ. ಎರ್ತೆ ಮಿಕ್ಕಿದೆಲ್ಲ ಎಲ್ಲೋಯ್ತು? ಹಾಂ, ಇದನ್ನು ಬಂದು ಗೌರ್ಮೆಂಟ್ ಏನಕ್ಕೆ ಸ್ಟಾಪ್ ಮಾಡ್ತಿದೆ ಅಂದರೆ, ಇದನ್ನು ನಮ್ಮ ಹಳೆ ಫಾರಿನರ್ಸ್ ಎಲ್ಲ ಇದಾರಲ್ಲ, ಫಾರಿನರ್ಸ್ ಬಂದು ಅವ್ರ ಜಾತಿ ಹಸುಗಳನ್ನ ತಂದು ಇಲ್ಲಿ ಹಾಲು ಜಾಸ್ತಿ ಬರೋದಕ್ಕೆ ಯೂಸ್ ಮಾಡಿಕೊಂಡು ನಮ್ಮ ಜಾತಿ ಹಸುಗಳನ್ನ ಎಲ್ಲ ಖಾಲಿ ಮಾಡೋಕ್ಕೆ ಓಡಾಡ್ತಿದ್ದಾರೆ. ಸೊ ಇದಕ್ಕೆ ನಾವು ಯಾವತ್ತೂ ಬಿಡಕ್ಕೆ ಹೋಗ್ಬಾರ್ದು. ನಮ್ಮ ನಾಟಿ ಹಸುಗಳನ್ನ ಹಾಲನ್ನ ಯಾವುದೇ ಆಗಲಿ ಅಮೃತ ಅಂದ್ಕೊಂಡು ಕುಡಿದೀವಿ ನಾವು. ಸಿಂಧಿಯ ಸಹ ಈ ಸೀಮೆಯ ಸಹ ಹಾಲುಗಳನ್ನ ನಾವು ತಗೊಂಡೋಗಿ ಯಾರೂ ಜಾಸ್ತಿ ಯೂಸ್ ಮಾಡಲ್ಲ. ಸೊ ದಯವಿಟ್ಟು ನಮಗೆ ಜಲ್ಲಿಕಟ್ಟೆ ಬಂದು ಬೇಕೇ ಬೇಕು. ಹಂಗಾಗಿ ಎಲ್ಲರೂ ಇದನ್ನು ಹೋರಾಡೋಣ ಇದಕ್ಕೋಸ್ಕರ, ಸರಿನಾ? ಮತ್ತೆ ಇದನ್ನ ಗೇಮ್ ಬೇಡ ಅನ್ನೋಕ್ಕೆ ಗೌರ್ಮೆಂಟ್ ಯಾರ್ರೀ? ಗೌರ್ಮೆಂಟ ಬಂದು ನಮಗೋಸ್ಕರ ನಾವು ಮಾಡ್ಕೊಂಡಿರೋದು ಗೌರ್ಮೆಂಟ್ನ, ಅವರು ನಮಗೋಸ್ಕರ ಬಂದು ಅವ್ರಿರೋದು, ಅವ್ರಿಗೋಸ್ಕರ ನಾವು ಯಾವತ್ತೂ ಇಲ್ಲ, ಸರಿನಾ? ನಮ್ಮ ಸೇಫ್ಟಿಗೆ ನಮ್ಮ ಒಬ್ಬರು ಲೀಡರ್ ಇರಬೇಕು ನಮಗೆ ಅಂತ ನಾವು ಗೌರ್ಮೆಂಟ್ ಮಾಡ್ಕೊಂಡಿರೋದು. ಅದನ್ನು ಬಿಟ್ಟು ಇವತ್ತು ಅವರೇ ಬಂದು ನಮಗೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂದರೆ ನಾವು ಅದನ್ನು ಕೇಳ್ಕೊಂಡು ಕುತ್ಕೊಂಬಾರ್ದು ದಯವಿಟ್ಟು, ಸರಿನಾ? ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ, ಈ ಗೇಮ್ ಸ್ಟಾಪ್ ಮಾಡ್ತಾರೆ ಅಂದರೆ ಈ ಕಾರ್ ರೇಸು, ಬೈಕ್ ರೇಸು ಇವನ್ನ ತೆಗಿಲಿ ಬಿಡಿ. ಯಾಕೆಂದರೆ ಅದರಲ್ಲೂ ಆಕ್ಸಿಡೆಂಟ್ ಆಗುತ್ತೆ, ಅದರಲ್ಲೂ ಮನುಷ್ಯ ಸತ್ತೋಗ್ತಾನೆ. ಅದನ್ನು ಸ್ಟಾಪ್ ಮಾಡಲಿ ಅದಕ್ಕೆ. ಅದು ಹೆಂಗ್ರೆ ಇದನ್ನು ಮಾತ್ರ ಸ್ಟಾಪ್ ಮಾಡ್ತಾರೆ? ವರ್ಷ ಕಾಲದಿಂದ ನಮ್ಮ ತಾತ ಮುತ್ತಾದ ಕಾಲದಿಂದ ಮಾಡ್ಕೊಂಬಂದ್ರೆ ಗೇಮ್ ರೀ ಇದು. ಅದು ನಮ್ಮ ಸಂಕ್ರಾಂತಿನಲ್ಲಿ ಎಲ್ಲ ಬೆಳೆ ಬೆಳೆದು ಚೆನ್ನಾಗಿ ಬಂದಿರುತ್ತೆ, ಆ ಟೈಮಲ್ಲಿ ನಮ್ಮ ಹಸುಗಳ ಜೊತೆ, ನಮ್ಮ ಓರಿ, ನಮ್ಮ ಗೂಳಿಗಳ ಜೊತೆ ನಾವು ಆಟಾಡೋ ಗೇಮ್ ಅದು. ಅದು ಖುಷಿಯಿಂದ ಆಟಾಡೋ ಗೇಮ್ ಅದು. ಅದನ್ನು ಬಿಟ್ಬಿಟ್ಟು ಸ್ಟಾಪ್ ಮಾಡ್ತೀವಿ, ಬ್ಯಾನ್ ಮಾಡಿಬಿಡ್ತೀವಿ ಅಂತ ಓಡಾಡ್ತಿದ್ರೆ ಇದನ್ನು ನಾವು ಯಾವತ್ತೂ ಒಪ್ಕೊಳಕ್ಕೆ ತಯಾರಿಲ್ಲ ಇದನ್ನು, ಸರಿನಾ? ಇದು ನಾವು ಅಂತಲ್ಲ, ಇಡೀ ಯಾರ ಇಂಡಿಯನ್ಸ್ ಕೂಡ ಒಪ್ಪಲ್ಲ ಇದನ್ನು. ದಯವಿಟ್ಟು ಫ್ರೆಂಡ್ಸ್, ಯಾರು ಇದಕ್ಕೆ ಸ್ವಲ್ಪನೂ ಸಪೋರ್ಟ್ ಮಾಡಬೇಡಿ, ಸರಿನಾ? ಎಲ್ಲರೂ ಬೇಕು ಅಂತ ಹೋರಾಡೋಣ, ಎಲ್ಲರೂ ಓಡಾಡೋಣ, ಸರಿನಾ? ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಎಲ್ಲರಿಗೂ ಶೇರ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಎಲ್ಲರಿಗೂ ಗೊತ್ತಾಗಬೇಕು ಆ ಗೌರ್ಮೆಂಟ್ ಅನ್ನೋ ಯಾರಿದ್ದಾರೋ ಅವ್ರೆಲ್ಲರಿಗೂ ಹೋಗಿ ಸೇರಬೇಕು ಈ ವಿಡಿಯೋ. ಅಲ್ಲಿವರೆಗೂ ದಯವಿಟ್ಟು ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫ್ರೆಂಡ್ಸ್.